ಹಲೋ ನಮಸ್ಕಾರ ವೀಕ್ಷಕರೇ ನೀವು ಬಹಳ ಇಷ್ಟಪಡುವ ಸಂಗೀತದ ಈ ಕಾರ್ಯಕ್ರಮ ಸಿಂಪ್ಲಿ ಸಂಗೀತದಲ್ಲಿ ಏನಾದರೂ ಹೊಸತನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮತ್ತು ಗಮನ ಎರಡೂ ಸಾಗಿದೆ ನನ್ನ ಮೊದಲನೇ ಪ್ರಯತ್ನವಾಗಿ ಕಳೆದ ಸಂಚಿಕೆಯಲ್ಲಿ ಡಾಕ್ಟರ್ ಆರ್ ಎನ್ ಭಟ್ರು ಬಂದಿದ್ದರು ಅವರೊಂದು 5 ಬೇರೆ ಬೇರೆ ತರಹದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ಲೇ ಮಾಡಿ ಭಾಳ ಜನರಿಗೆ ಉಬ್ಬೇರಿಸುವಂತೆ ಮಾಡಿದರು ಕೂಡ ಆ್ಯಂಡ್ ಈ ವಾರದ ಸಿಂಪ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಒಬ್ಬ ಸ್ಪೆಷಲ್ ಗೆಸ್ಟನ್ನು ನಿಮಗೆ ಪರಿಚಯ ಮಾಡಿಕೊಡೋನಿದ್ದೇನೆ. ಎನಿವೇಸ್, ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ರಿ ಸ್ಪಂದನ HD ವಾಹಿನಿ. ನಾನು ಅವಿನಾಶ್ ಆ್ಯಂಡ್ ಇದು ಸಿಂಪ್ಲಿ ಸಂಗೀತ ಕಾರ್ಯಕ್ರಮ. ಬರೀ ಸಂಗೀತ ಮಾತ್ರ ಇಲ್ಲಿ ಮಾತಾಡ್ತದೆ, ನಾವು ಸುಮ್ಮನೆ ಬಾಯಿ ಬಡ್ಕ್ರು ಅಷ್ಟೇ. ಎನಿವೇಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿಯವರು ಮತ್ತು ಒಬ್ಬ ಉದಯೋನ್ಮುಖ ಕಲಾವಿದ ಆ್ಯಂಡ್ ಅವ್ರನ್ನೊಬ್ಬ ಮ್ಯೂಸಿಕ್ ಕಂಪೋಸರ್ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಪ್ರಾಬಬ್ಲಿ ವಿಲ್ ಗೆಟ್ ಟು ನೋ ಎಟ್ ದಿ ಎಂಡ್ ಆಫ್ ದಿಸ್ ಎಪಿಸೋಡ್. ಆಯಿತಾ? ಲೆಟ್ ಮಿ ವೆಲ್ಕಮ್ ಮಿಸ್ಟರ್ ಅರವಿಂದ್ ಶೇಟ್ ಟು ದ ಶೋ. ನಮಸ್ಕಾರ. ನನಗೆ ಒಂದು ಬಹಳ ಕಾಡುವ ಪ್ರಶ್ನೆ ಅಂತಂದರೆ, ನೀವು ಈ ಲೆವೆಲ್ಗೆ ಸಪೋರ್ ಆಗಿದ್ದು ಹೇಗೆ ಅಂತ. ಅದು ಏನಂತ ಹೇಳಿದ್ರೆ, ಆ್ಯಕ್ಚುಲಿ ವಾಕಿಂಗ್ ಮಾಡಿದ್ವಿ. ಓಕೆ. ಯಾಕೇಳಿದ್ರೆ ನಾನು ಬೇರೆಯವರಿಗೆ ಸುಮಾರು ಉಪದೇಶಗಳು ಮಾಡ್ತಾಯಿದ್ದೆ, ಸಪೋರ್ ಆಗೋದು ಹೇಗೆ ಅಂತ ಹೇಳ್ಕೊಂಡು, ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ. ಆದರೆ ಎಲ್ಲರೂ ನನಗೆ ಅದೇ ಕ್ವಶನ್ ಕೇಳೋದು, ಏನಂತ ಹೇಳಿದ್ರೆ ನೀವು ಯಾಕೆ ಸಪೋರ್ ಆಗೋದು ಅಂತೇಳಿ. ಓಕೆ. ಆಗ ಒಂದು ಮನಸ್ಸಲ್ಲೊಂದು ಚಾಲೆಂಜ್ ಆಗಿ ತಗೊಂಡು, ಓಕೆ, ನಾನು ಆಯುರ್ವೇದದ ಕೆಲವು ಸಿಸ್ಟಮ್ಗಳನ್ನು ಫಾಲೋ ಮಾಡಿದೆ. ಓಕೆ. ಹಾಗೆ ಫಾಲೋ ಮಾಡಿ ಒಂದು 6 ತಿಂಗಳಲ್ಲಿ 7 ಕಿಲೋ ಡೌನ್ ಆದೆ. 6 ತಿಂಗಳಲ್ಲಿ 7 ಕಿಲೋ ಅಂದರೆ ಒಂದೊಂದು ತಿಂಗಳಿಗೆ ಒಂದು ಅರ್ಧ ಕಿಲೋ, ಆಲ್ಮೋಸ್ಟ್ ಒಂದು ಕಾಲು ಕಿಲೋ. ಒಂದು ಕಾಲು. ಆದರೆ ಏನಂತ ಹೇಳಿದ್ರೆ 2ನೇ ತಿಂಗಳಲ್ಲಿ ಸ್ವಲ್ಪ ಜ್ವರ ಬಂದಿತ್ತು, ಅದರಿಂದ 1 ಕಿಲೋ ಹೆಚ್ಚು ಕಳ್ಕೊಂಡೆ ಅಂತ ಕಾಣುತ್ತೆ. ನಾನು ಅಲ್ಲ, ನಿಮ್ಮ ಶೇಪೇ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಎನಿವೇಸ್, ಇಟ್ ಇಸ್ ಫಾರ್ ವೆರಿ ಗುಡ್, ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅರವಿಂದ್ ಅವರೇ. ಧನ್ಯವಾದಗಳು. ನಿಮ್ಮನ್ನು ಭಾಳ ಸಲ ನಾವು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ನಾನು ನೋಡಿದ್ದಿದೆ, ಬಟ್ ನೆಮದಲ್ಲೆಸ್ ಐ ಡೋಂಟ್ ನೋ ಮಚ್ ಅಬೌಟ್ ಯು. ಯಾಕೆ ಅಂತಂದರೆ, ನೀವು ರೀಸೆಂಟ್ಲಿ 3-4 ವಿಡಿಯೋ ಆಲ್ಬಮ್ಸ್ಗಳನ್ನು ಮಾಡಿದಾಗ, ಅದು ಟೆಲಿವಿಷನ್ನಲ್ಲಿ ಪ್ರಸಾರ ಆದಾಗ, ಓ ಇದು ಇವ್ರು ಮಾಡಿದ್ದು ಅಂತ ನನಗೆ ಗೊತ್ತಾಗಿದ್ಬಿಟ್ರೆ, ಐ ಡೋಂಟ್ ನೋ ಮಚ್ ಅಬೌಟ್ ಯು. ಸೊ ಲೆಟ್ ಮೀ ಸ್ಟಾರ್ಟ್ ಆಫ್. ಈ ಗಿಟಾರ್ ನೋಡಿದಾಗೆಲ್ಲ ನನಗೆ ಹೊಟ್ಟೆ ಒರಿಯೋದು, ಅಂದರೆ ಒಂದು ಆಸೆ ಇತ್ತು ಕಲ್ತ್ರೆ ಒಂದು ಗಿಟಾರ್ ಕಲಿಬೇಕು ಅಂತ. ಆ ಆಸೆ ಬರೀ ಆಸೆಯಾಗಿ ಉಳಿದ್ಕೊಂಡ್ಬಿಟ್ಟಿದೆ. ಬಟ್ ನೋ ಪ್ರಾಬ್ಲಮ್, ಬನ್ನಿ, ನಾನು ನಿಮ್ಮ ಬಗ್ಗೆ ಮಾತಾಡ್ಬೇಕೀಗ. ಇದರ ಹುಚ್ಚಿ ಯಾವಾಗ ಶುರು ಆಯಿತು ಅಂತ. ಏನಂದ್ರೆ ಇದಕ್ಕೊಂದು ಒಂದು ವಿಚಿತ್ರ ಒಂದು ಕತೆ ಅಂತ ಹೇಳ್ಬೋದು. ಹೇಳಿ. ಏನಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೆ 25ನೇ ವರ್ಷದ ಪ್ರಾಯ ತನಕ ನನಗೆ ಈ ಮ್ಯೂಸಿಕ್ ಅದೇನು ಗೊತ್ತಿರಲಿಲ್ಲ. ಮತ್ತು ಒಂದು ಹೀಗೆ ನಾನು ಯಾಕಂದ್ರೆ ಜುವೆಲ್ರಿ ಕೆಲಸ ಮಾಡಿದ್ ನಾನು. ಓಕೆ. ಒಂದಿನ ಹೀಗೆ ಮನಸ್ಸು ಬಂತು, ಜುವೆಲ್ರಿದ್ದು ಒಂದು ಡಿಸೈನ್ ಆಲ್ಬಮ್ ಮಾಡುವ ಅಂತೇಳಿ. ಡಿಸೈನ್ ಇದ್ದು ಒಂದು ಫೋಟೋದೊಂದು ಆಲ್ಬಮ್ ಮಾಡುವ ಅಂತೇಳಿ, ಸಿ ಡಿಗಳ ರಿಲೀಸ್ ಮಾಡುವ ಅಂತ ಇದ್ದೆ. ಆದರೆ ಏನಾಯಿತು, ಅದಕ್ಕೆ ಸಾಫ್ಟ್ವೇರ್ ಬರೆಯುವಂತ, ಆ ಸಾಫ್ಟ್ವೇರ್ ಕಲಿತೆ ಬರೀಲಿಕ್ಕೆ. ಸಾಫ್ಟ್ವೇರ್ ಬರದೆ ಒಂದು ಸಿ ಡಿನೂ ಮಾಡಿದೆ. ಆದರೆ ಆಗ ಒಂದು ಮನಸ್ಸಿಗೆ ಬಂತು, ಅದರಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕುವ ಅಂತೇಳಿ. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕುವಾಗ ಅದು ಕಾಪಿರೈಟ್ ಎಲ್ಲ ಅಡ್ಡ ಬರುತ್ತೆ. ಓಕೆ. ನಾವು ಸೀದಾ ಸೇಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಮ್ಯೂಸಿಕ್ ಮಾಡಿದೆ ಹೇಗೆ ಅಂತೇಳಿ. ಈಗ ಹೇಳ್ತಾರಲ್ಲ ಏನಂತೇಳಿದ್ರೆ, ನೆಸೆಸಿಟಿ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ಕೊಂಡು. ಓಕೆ. ಹಾಗೆ ಅಗತ್ಯ ಬಂತು, ಎಷ್ಟು ಮಾಡಿದ ನಂತರ ಒಂದು ಸಾಂಗ್ ಮಾಡಲಿಕ್ಕೆ ಆಗಲಿಲ್ಲ. ಓಕೆ. ಆಗ ಯಾರೊಬ್ಬರು ಹೇಳಿದ್ರು, ನೀನೇನಾದರೂ ಒಂದು ಇನ್ಸ್ಟ್ರೂಮೆಂಟ್ ಕಲಿ ಅಂತ ಹೇಳಿದ್ರು. ಫೈನ್. ಓಕೆ. ಆಗ ಇನ್ಸ್ಟ್ರೂಮೆಂಟ್ ಕಲಿಯಲಿಕ್ಕೆ ಹೋಗುವಾಗ ಏನು ಸುಲಭದಲ್ಲಿ ಯಾವುದಾಗುತ್ತೆ ಅಂತ ಕೇಳುವಾಗ ಅವ್ರು ಹೇಳಿದ್ರು, ಗಿಟಾರ್ ಒಂದು ಸುಲಭದಲ್ಲಿ ಆಗುತ್ತೆ. ಓಕೆ. ಆಗ ಗಿಟಾರ್ ಕಲಿಯಕ್ಕೆ ಶುರು ಮಾಡಿದೆ. ರೈಟ್. ಅಲ್ಲಿ ಏನಾಯಿತು, ಅಲ್ಲಿ ಏನಂತೇಳಿ ನಮ್ಮದೊಬ್ಬರು ಗುರುಗಳವರು, ಓಕೆ, ಅವರು ಸುಭಾಷ್ ಸೋನ್ಸ್ ಹೇಳಿ, ಫೈನ್ ಚಾಲೆಂಜ್ ಇನ್ಸ್ಟಿಟ್ಯೂಟ್ನಲ್ಲಿದ್ದಾರೆ. ಓಕೆ. ಅವರೇನು ಒಂದೇ ಹೇಳಿದ್ರು, ನನ್ನ ಕಂಡೀಷನ್ ಇಟ್ಟರೆ ಅಂತ ಹೇಳಿದ್ರೆ, ಇನ್ನು ವಾಯ್ಸ್ ಒಳ್ಳೆದುಂಟು, ಇನ್ನು ಕಾಲಿಗೆ ಗಿಟಾರ್ ಬಾರಿಸಿದಾಗೋದಿಲ್ಲ, ಅದರೊಟ್ಟಿಗೆ ಸಿಂಗ್ ಮಾಡು ಅಂತ ಹೇಳ್ಕೊಂಡು. ಫೈನ್. ಓಕೆ. ಹಾಗೆ ಸಿಂಗ್ ಮಾಡ್ತಾ ಸಿಂಗ್ ಮಾಡ್ತಾ ಒಂದೊಂದೇ ಬಂತು. ಆಮೇಲೆ ಏನಾಯಿತು ಅಂತ, ಲಿರಿಕ್ಸ್ ಬೇಕಲ್ಲ ಅಂತೇಳಿ. ಈಗ ಲಿರಿಕ್ಸ್ನವ್ರು ಕೆಲವ್ರನ್ನ ಹುಡುಕ್ಲಿಕ್ಕೆ ಹೋದರೆ ಅವ್ರು ಸಿಗಲಿಲ್ಲ ನನಗೆ ಉಡುಪಿಯಲ್ಲಿ, ಸುಮಾರು ಕಷ್ಟ ಆಯಿತು. ಆಮೇಲೆ ನಾನು ಏನು ಮಾಡಿದೆ, ಆ ಟೈಮಲ್ಲಿ ನಿಮ್ಗೆ ನಾನು ಸಿಗಲಿಲ್ಲ ಮೋಸ್ಟ್. ಅದೇ ಕರೆಕ್ಟ್. ಅದೇ ಅಲ್ಲ ಅಂದರೆ, ಅದರಂತೂ ನಾನು ಲಿರಿಕ್ ಬರೀತೇನೆ ಅಂತೆಲ್ಲ, ಸ್ವಲ್ಪ ನಿಮ್ಮ ಹಾಗೆ ಸ್ವಲ್ಪ ಲಿರಿಕ್ ಇದೆ ಜಾಸ್ತಿ ಹುಚ್ಚ ನಾನು. ಬಟ್ ನನ್ನ ಭಾಳ ಜನ ದೊಡ್ಡ ಸ್ನೇಹಿತರು ಬಳಗನೇ ಇದೆ, ಲಿರಿಕ್ಕನ್ನು ಭಯಂಕರವಾಗಿ ಬರೆಯುವಂಥ ನನ್ನ ಸ್ನೇಹಿತರು ಬಳಗ ಇದೆ. ಸೊ ನೆಕ್ಸ್ಟ್ ಟೈಮ್ ವಿಲ್ ಡೂ ಸಮಥಿಂಗ್ ಮಾಡುವ. ಅದೇ ಅದೇ ಏನಾಯ್ತು ಅಂತ ಹೇಳಿದ್ರೆ, ನಾನು ಬರುವಾಗ ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ನಾನು ನಿಮ್ಮನ್ನು ನೋಡಿದ್ದೇನೆ. ಓಕೆ. ಆಗ ನೀವು ನೀವು ನಿಮ್ಮದೇ ಆದ ಒಂದು ಲೋಕದಲ್ಲಿ ಪ್ರೀತಿ ಪ್ರೇಮ ಆಗಲಿ ಏನಾಗಲಿ ನೋಡಿದ್ದೀರ ಅಲ್ಲ ಹೇಳಿದ್ದು. ಅಂದ್ರೆ ಆ ಸಮಯದಲ್ಲಿ ನಾವು ಅದೇ ಮಾಡೋದಲ್ಲ, ಅಂದ್ರೆ ನೀವು ಅದೇ ಮಾಡಿದ್ದು ಅಂತ. ನಿಮ್ಮ ಹೆಂಡತಿ ನೋಡ್ತಿರ್ಬೋದು ಕಾರ್ಯಕ್ರಮ, ಅವ್ರೇನಾದ್ರೂ ಬೈದ್ರಿಗಿದ್ರೆ ನಾನು ಜವಾಬ್ದಾರಿ ಅಲ್ಲ.
ಅಂದರೆ ಆ ಟೈಮಲ್ಲಿ ಹಾಗೆ ಆಗ ನಾವೇ ಬರೆಯುವ ಅಂತೇಳಿ ಬರ್ಲಿಕ್ಕೆ ಶುರು ಮಾಡಿದೆ. ಓಕೆ ಗ್ರೇಟ್. ಏನೋ ಸುಮಾರು ತಪ್ಪುಗಳಾದವು. ಓಕೆ. ಆದರೆ ಏನೇ ಆಗಲಿ ಅಂತೇಳಿ ಏನು ಬರೆದು ಬಿಟ್ಟೆ. ಓಕೆ. ಏನು ಹೇಳ್ತಾರಲ್ಲ ಗೀಚಿಬಿಟ್ಟೆ ಅಂತೇಳಿ. ಓಕೆ. ತೋಚಿದ್ದನ್ನು ಗೀಚಿದ್ದನ್ನು ಗೀಚಿದೆ. ಓಕೆ. ಗೀಚಿ ಏನು ಪದ್ಯಗಳನ್ನು ಮಾಡಿದೆ. ಓಕೆ. ಆ ಪದ್ಯಗಳನ್ನು ಮಾಡುವಾಗ ಅದೇ ರೀತಿ ಹಾಗೆ ಒಂದು ನೋಡುವ ಏನು ವಿಡಿಯೋನು ಮಾಡುವ ಅಂತೇಳಿ. ಓಕೆ. ಅಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಕ್ಲಾಸಲ್ಲಿ ಒಂದು ಎರಡು ಜನ ಸ್ಟೂಡೆಂಟ್ ಬಂದಿದ್ರು. ಓಕೆ. ಅವರೊಟ್ಟಿಗೆ ಮಾತಾಡ್ತಾ ನಾನು ಅಂತ ಹೇಳಿಬಿಟ್ಟೆ ಅಂತೇಳಿದ್ರೆ ನಾನು ಮ್ಯೂಸಿಕ್ ಆಲ್ಬಮ್ ಮಾಡ್ತೇನೆ ಅಂತ ಹೇಳ್ಕೊ. ರೈಟ್. ಹಾಗೂ ಅವರು ನನಗೆ ಸ್ವಲ್ಪ ಕೀಳಾಗಿ ಇದು ಮಾಡಿದ್ರು. ಹೆಂಚಿನವರೇ ಎರಡ್ ಆಪೋಜಿ ಅಂತ. ಓಕೆ. ಅದೇ ಒಂದು ಚಾಲೆಂಜ್ ಆಗಿ ತಗೊಂಡು. ಓಕೆ. ಆ್ಯಕ್ಚುಲಿ ಜೀವನದಲ್ಲಿ ಅದೇ ಯಾರು ನಮ್ಮನ್ನು ಏನು ಹೇಳ್ತಾರೆ ಅದಕ್ಕೊಂದು ಡಿಮೋರಸ್ ಮಾಡ್ತಾರೆ ಅದೇ ನಮಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಲ್ಲ. ಆ್ಯಕ್ಚುಲಿ ನಮ್ಮನ್ನು ಮೇಲ್ತಾರೋದೇ ಅವರು. ಅವ್ರು ಅದೇ ಅದೇ ಆಗ ಗೊತ್ತಾಗ ನನಗೆ ಅಂಥವ್ರಿಂದ ಏನಾದರೂ ಮಾಡೋದು ಹೇಳ್ಕೊಂಡು. ಓಕೆ. ಹಾಗಾಗಿ ಇದೊಂದು ಹೀಗೆ ಒಂದು ಆಲ್ಬಮ್ ಮಾಡಿದೆ ಫಸ್ಟಿಗೆ ಒಂದು ಧೀರಚಲನ ಅಂತ ಒಂದು ಆಲ್ಬಮ್ ಮಾಡಿದೆ. ಕಮನ್, ಹಾಗಾದ್ರೆ ಧೀರಚಲನ ಅಂತ ಒಂದೆರಡು ಲೈನನ್ನು ನೀವು ಗಿಟಾರಲ್ಲಿ ಪ್ಲೇ ಮಾಡಿ ಹಾಡಿದ್ರೆ ಹೇಗಿರ್ಬೋದು? ಅಲ್ಲ ಅದರ ಅದರದ್ದು ಒಂದು ಸಾಂಗ್ ಇದೆ ನನ್ನಿಪರಿ ಅಂತೇಳಿ. ಓಕೆ. ಅದನ್ನೊಂದು ಸ್ವಲ್ಪ ಮಾಡ್ತೇನೆ. ನನ್ನಿಪ್ಪರಿ ಮೇರೆ ಘರ ಆಯ್ತಿ ಖುಷಿಯೋ ಕಿ ಬಹಾರ ಲಾಯ್ತಿ ಕೋಮಲ್ ಥಿ ವೋ ಚಂಚಲ್ ಥಿ ಹಸ್ತಿ ಥಿ ವೋ ರೋಥಿ ಥಿ ವೋ ಮುಸ್ಕುರಾಯ ಜೈಸೆ ಖಿಲ್ತಿ ಕಲಿ ಮೀಠೆ ಅದಾಯ ಜೈಸೆ ಜನ್ನತ್ ಯಹಿ ಈ ಜೊತೆ ವಿಡಿಯೋ ಮಾಡಿದೆ ನಾನು. ಓಕೆ. ಅದು ನಿಮ್ಗೆ ನಾನು ಕೇಳ್ಕೊಳ್ತೇನೆ ಆ ವಿಡಿಯೋನು ಇವ್ರಿಗೆ ತೋರಿಸಿ ಜನರಿಗೆ ಅಂತ ಹೇಳಿ. ಡೆಫಿನೆಟ್ಲಿ ಆ ವಿಡಿಯೋ ಆ್ಯಕ್ಚುಲಿ ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಹೈಯೆಸ್ಟ್ ಆಗಿ ಮ್ಯೂಸಿಕ್ ಡೈರೆಕ್ಷನ್ ಫೀಲ್ಡಿಗೆ ನಾನು ಕಾನ್ಸಂಟ್ರೇಟ್ ಮಾಡಿದ ಕಾರಣ ಇನ್ಸ್ಟ್ರೂಮೆಂಟ್ ನನಗೆ ಅಷ್ಟು ಒಳ್ಳೆ ಸಾಥ್ ಕೊಡೋದಿಲ್ಲ. ಓಕೆ. ಅದ ಕಾರಣ ನೀವು ಆ ವಿಡಿಯೋನ ತೋರಿಸಿ ಅಂತ ನಾನು ಕೇಳ್ಕೊಳ್ತೇನೆ. ನನ್ನಿಪರಿ ವಿಡಿಯೋ ನಮ್ಮ ಹತ್ರ ಇದೆ ವೀಕ್ಷಕರೇ, ಅದನ್ನು ಬನ್ನಿ ನೋಡ್ಕೊಂಬರೋಣ. ನನ್ನಿಬ್ಬರಿ ಮೇರೆ ಘರ ಆಯ್ತಿ ಖುಷಿಯೋ ಕಿ ಬಹಾರ ಲಾಯ್ತಿ ಕೋಮಲ್ ಥಿ ವೋ ಚಂಚಲ್ ಥಿ ಹಸ್ತಿ ಥಿ ವೋ ರೋಥಿ ಮುಸ್ಕುರಾಯ ಜೈಸೆ ಖಿಲ್ತಿ ಕಲಿ ಮೀಠಿ ಅದಾಯ ಜೈಸೆ ಜನ್ನತ್ ಯಹಿ ನನ್ನಿಬ್ಬರಿ ಮೇರೆ ಘರ ಆಯ್ತಿ ಖುಷಿಯೋ ಕಿ ಬಹಾರ ಲಾಯ್ತಿ ನನ್ನ
खुशी और गम बाटे साथ में, हो साथ में, हो साथ में। तेरी वो मीठी बातें अब सुन न पाऊंगा, तेरी वो शरारतें अब कौन करे। अब जाएगी तू पिया के घर, तुम खुश रहो हमेशा, याद आएगी तुम्हार पल है, याद आएगी तुम्हार पल, याद आएगी तुम्हार पल। नन्ही परी मेरे घर आई थी, खुशियों खुशियों की बाहर लाई थी। ಸೊ ಕಾನ್ಸೆಪ್ಚುಲೈಸ್ ಮಾಡಿ ಅದಕ್ಕೆ ಕಂಪೋಸ್ ಮಾಡಿ ಅದಕ್ಕೆ ಲಿರಿಕನ್ನು ಬರೆದಂತಹ ಬ್ಯೂಟಿಫುಲ್ ವಿಡಿಯೋನ ನೋಡಿದ್ರೆ ಇದು ಮಣಿಪಾಲ್ ದ ಸ್ಟುಡಿಯೋದಲ್ಲಿ ಮಾಡಿದ್ದು ಏನಂತೀರಿ ಅರವಿಂದ್ ಸರ್? ವೆರಿ ನೈಸ್, ಸೋ ನೈಸ್ ಆಫ್ ಯು. ಭಯಂಕರ ಫೀಲಿಂಗ್ ಅಪ್ಪ ಹಾಡಲ್ಲಿ. ಏನಂದ್ರೆ ಫೀಲಿಂಗ್ ಅಂತ ಹೇಳಿದ್ರೆ ಅದೊಂದು ಚಾಲೆಂಜ್, ಅದು ಕೂಡ ಒಂದು ಚಾಲೆಂಜ್ ಆಗಿ ತಗೊಂಡೆ. ಏನಂತ ಹೇಳಿದ್ರೆ ಓಕೆ, ತಂಗಿ ಮದುವೆಯಾಗಿ ಹೋಗುವಾಗ ಓಕೆ ಒಂದು ಹೀಗೆ ಒಂದು ನಿಲ್ಲಿಸಿ ಬರದೆ, ಆಮೇಲೆ ನಿಮ್ಮ ತಂಗಿ ಮದುವೆ, ನಮ್ಮ ತಂಗಿ ಮದುವೆ ಓಕೆ. ಅಂದರೆ ಸಣ್ಣ ಅಂದರೆ ತಂಗಿ ಆಗಲಿ ಯಾರಾದರೂ ಮಗಳ ಅಂದರೆ ಅವರ ಒಂದು ಮನಸ್ಸಿನ ಮನಸ್ಸಿನ ಒಂದು ಭಾವನೆಯನ್ನು ಅದರಲ್ಲಿ ನಾನು ಇಳಿಸಿದ್ದೇನೆ. ಓಕೆ ಓಕೆ ಓಕೆ. ಅದ್ರಲ್ಲಿ ನಂದು ಚಾಲೆಂಜ್ ಒಂದೇ ಇತ್ತು, ನಿಮ್ಮನ್ನು ನಾನು ಅಳಿಸ್ತೇನೆ ಅಂತ ಹೇಳ್ಕೊಂಡು. ಅದು ಸಕ್ಸಸ್ ಕೂಡ ಆಯಿತು. ಆಮೇಲೆ ಒಳ್ಳೆ ಕಮೆಂಟ್ಸ್ ಕೂಡ ಬಂತು ಅದೇ ಟೈಪಲ್ಲಿ ನಂಗೆ ಸುಮಾರು ಜನರಿಂದ. ಓಕೆ. ಅಂದರೆ ಅದೊಂದು ತಾಯಿ ಮನೆ ಮೇಲಕ್ಕೂ ಆಗಲಿ, ಅದು ಅವರಿಗೆ ಒಂದು ಒಂಥರ ಅಂತ ಏನು ಹೇಳ್ತಾರೆ ಒಂದು ಇಮೋಷನಲ್ಲಿ ಅದೊಂದು ಇದು ಮಾಡುತ್ತೆ, ಟಚ್ ಮಾಡುತ್ತೆ. ಓಕೆ. ಆಗ್ಲಪ್ಪ, ಅಂತ ಚಾಲೆಂಜ್ ತಗೊಂಡು ನೀವು ಸಕ್ಸಸ್ ಆದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಟ್ ದ ಎಂಡ್ ಆಫ್ ದ ಡೇ. ಬಟ್ ಈ ಸಂಗೀತವನ್ನೆಲ್ಲ ಸಾಮಾನ್ಯವಾಗಿ ಶುರು ಮಾಡಿದಾಗ ಏನಾಗತ್ತಂತಂದ್ರೆ ಅದು ನೀವು 25ನೇ ವರ್ಷ ತನಕ ನಿಮ್ಗೆ ಇದ್ರ ಬಗ್ಗೆ ಗಂಧಗಾಳಿ ಗೊತ್ತಿರಲಿಲ್ಲ ಅಂತ ನೀವು ಹೇಳಿದ್ರಿ. ಸೊ ಈಗೇನಾಗಿದೆ ಅರವಿಂದ್ ಅಂತಂದ್ರೆ, ಈಗ ಮಕ್ಕಳು ಒಂದು ಎಟ್ ದ ಏಜ್ ಆಫ್ 6-7 ಅವರು ಕ್ಲಾಸಸ್ಗೆಲ್ಲ ಹೋಗೋದಕ್ಕೆ ಶುರು ಮಾಡ್ತಾರೆ. ಅವ್ರು ಎಟ್ ದ ಏಜ್ ಆಫ್ 25 ಬರ್ಬೇಕಾದ್ರೆ ಅವ್ರು ತಕ್ಕ ಮಟ್ಟಿಗೆ ಸಂಗೀತದ ಬಗ್ಗೆ ತಾಳ ಲಯ ರಾಗ ಅದು ಇದು ಎಲ್ಲ ಗೊತ್ತಿರ್ತದೆ. ಸೊ ಎಟ್ ದ ಏಜ್ ಆಫ್ 25 ನೀವು ಮ್ಯೂಸಿಕ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರು ಹೇಳಿಲ್ಲ ಮರಲ ನಿಕ್ ಬೊಡ್ಚಿ ಮಾರ ಮಾತ ಇಲ್ಲ ಅದೇ ಅಂತ ಹೇಳಿದ್ರೆ ಕೆಲವರು ಹೇಳಿದರು. ಆದರೆ ಏನಂತ ಹೇಳಿದ್ರೆ ನಮಗೆ ನನ್ನ ಹಿಂದಿನ ಸಣ್ಣದಲ್ಲಿ ನನಗೆ ಏನಂತ ಹೇಳಿದ್ರೆ ಅನೇಕ ಥರದ ನಮ್ಮ ಒಂದು ಜೀವನದಲ್ಲಿ ಅನೇಕ ಥರದ ಒಂದು ಸಾಧನೆಗಳು ಮಾಡಬೇಕಂತ ಹೇಳ್ಕೊಂಡು ಕರೆಕ್ಟ್ ಒಂದೇ ಅಂತ ಅಲ್ಲ. ಹಾಗೆ ನಾನು ಹೀಗೆ ಸ್ವಲ್ಪ ಕಂಪ್ಯೂಟರ್ಸ್ ಕೂಡ ಸ್ವಲ್ಪ ಕಲಿತೆ, ಅದರಿಂದ ಏನು ಮಾಡೋಕ್ಕಾಗುತ್ತೆ, ಸಾಫ್ಟ್ವೇರ್ ಕೂಡ ಸ್ವಲ್ಪ ಕಲಿತೆ, ಅದಾಯಿತು. ಸೈನ್ಸ್ ಬಗ್ಗೆ ಕೆಲವೊಂದು ಮಾಡಿ ಕೆಲವೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದೆ. ಓಕೆ. ಹಾಗೆ ಮ್ಯೂಸಿಕ್ನಲ್ಲಿ ಕೂಡ ಏನಾದರೂ ಮಾಡುವ ಅಂತ ಹೇಳಿ ಹೋದೆ. ಓಕೆ. ಆಮೇಲೆ ಈಗ ನಾನು ಎಂತ ಮಾಡ್ತೀನಿ ಹೇಳಿದರೆ ಈ ನಮ್ಮದು ಈ ಆರೋಗ್ಯ ಬಗ್ಗೆ ಏನಂದರೆ ಏನೇನು ನಾವು ಮಿಸ್ಟೇಕ್ ಮಾಡ್ತೀವಿ ಇಷ್ಟು ಕಲಿತು ಕೂಡ ನಾವು ಏನೊಂದು ತಪ್ಪು ತಪ್ಪು ಡಿಸಿಷನ್ಗಳು ತಗೊಳ್ತೇವೆ. ರೈಟ್. ಈಗ ನಮ್ಗೆ ಗೊತ್ತುಂಟು, ಈಗ ನಾನು ವಿಷಯದಿಂದ ಹೊರಗೆ ಹೋಗ್ತಿದ್ದೇನೆ. ಅದರ ವಿಷಯ ಏನಂತ ಹೇಳಿದ್ರೆ ನಮ್ಗೆ ಎಲ್ರಿಗೂ ಇಷ್ಟು ಕಲಿತು ನಮ್ಗೆ ಗೊತ್ತುಂಟು, ಅಯೋಡಿಯನ್ ಅಂತ ಹೇಳೋದು ಪಾಯ್ಸನ್ ಅಂತ ಹೇಳ್ಕೊಂಡು, ಆದರೆ ನಾವು ಅದನ್ನು ತಿಂತಾ ಇದ್ದೇವೆ. ಓಕೆ. ಸೋಪ್ ಅಂತ ಹೇಳಿದ್ರೆ ಪಾಯ್ಸನ್ ಮತ್ತು ಕಾರ್ಸಿನೋಜೆನಿಕ್, ಆದ್ರೂ ನಾವು ಅದನ್ನು ತಿಂತಾ ಇದ್ದೇವೆ, ಬಳಸ್ತಾ ಇದ್ದೇವೆ. ಓಕೆ. ಹಾಗೆ ಅದೇ ಟೈಪ್ನ ಏನೋ ಎಷ್ಟೋ ಅನೇಕ ಇದ್ಗಳು ನಾವು ಇಷ್ಟು ಕಲಿತು ಕೂಡ ನಾವು ಅದನ್ನೊಂದು ಮಾಡ್ತಿದ್ದೆ ಅಂತ ಹೇಳೋದು, ಅದರ ಬಗ್ಗೆ ಕೂಡ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೇನೆ. ಓಹೋ. ಹಾಗೆ ಒಂದೊಂದು ಅಂದರೆ ಒಂದು ಇದರಲ್ಲಿ ಬೇರೆ ಬೇರೆ ಟೈಪ್ ಮಾಡಬೇಕಂತ ಅಂತ ಹೇಳಿದ್ರೆ ಒಂದೇ ಇದರ ಬಗ್ಗೆ ಹೋಗೋದು ಬೇಡ ಅಂತೇಳಿ. ಹಾಗೆ ಸರಿ 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 ಓಕೆ. ಸೊ ಇಲ್ಲಿ ತನಕ ಒಂದು ಮಾಡಿರುವಂಥ ಒಂದು ಕಾಂಪೋಸಿಷನ್ಸ್ ಒಂದು ಎಷ್ಟು ಇರ್ಬೋದು ಅರವಿಂದ್? ಕೆಲವೊಂದು ನನ್ನದೇ ಆದ ಒಂದು ಫುಲ್ ಅಂದರೆ ಫುಲ್ ಇನ್ವಾಲ್ವ್ ಆದ ಅಂತ ಹೇಳಿ ಒಂದು 30 ಸಾಂಗ್ ಇರ್ಬೋದು. ಅಂದ್ರೆ ನೀವೇ ಟೋಟಲ್ ಆಗಿ ಕಂಪೋಸ್ ಮಾಡಿ ಲಿರಿಕ್ಗಳನ್ನ ಬರೆದು ಎಲ್ಲ? ಓಕೆ, ಫೈನ್. ಮತ್ತೆ ವರ್ಕ್ ಮಾಡಿದ್ ಅಂತ ಹೇಳಿದ್ರೆ ಒಂದು 50-60 ಸಾಂಗ್ಸ್ ಒಟ್ಟಿಗೆ, 50-60 ಬೇರೆ ಒಟ್ಟಿಗೆ. ಓಕೆ. ನಾನು ಒಂದೇ ಕೇಳೋದು, ಇದೆಲ್ಲ ಇಷ್ಟು ನೀವು ಮಾಡುವಂಥದ್ದು
ಬರೀ ನಿಮ್ಮ ಚಟಕ್ಕೋಸ್ಕರನೋ ಅಥವಾ ನಿಮ್ಮನ್ನು ನೀವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರನೋ ಅಥವಾ ಡೂ ಯು ವಾಂಟ್ ಟು ಮೇಕ್ ಇಟ್ ಬಿಗ್ ಇನ್ ದಿ ಕಮಿಂಗ್ ಡೇಸ್? ಹೇಗೆ ಹೌದು, ನಾನು ಎಂತ ಹೇಳೋದು, ನನ್ನದೊಂದು ಅಂತ ಹೇಳಿದ್ರೆ ಈ ಜಗತ್ತಿ ಕೆಲವು ನನ್ನ ಅಂದರೆ ಕೆಲವು ವಿಷಯಗಳನ್ನು ಸಾರಬೇಕಂತ ಹೇಳ್ಕೊಂಡು ಆ್ಯಕ್ಚುಲಿ ಈಗ ನಾನು ಹೇಳ್ತಾ ಇರ್ತೇನೆ. ಈಗ ನನ್ನ ಸಾಂಗಲ್ಲಿ ಒಂದು ನಾನು ಒಂದು ಸಾಂಗ್ ಮಾಡಿದೆ ಏನಂತ ಹೇಳಿದ್ರೆ, ಅಂದರೆ ನಮಗೆ ಕೆಲವು ಈಗ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಹೇಳಿ ನಾವು ಅಂದರೆ ನನ್ನದೇ ವಿಷಯ ಅಂತ ಹೇಳಿದೆ, ಎಂಥರ ಒಂದು ವಿಷಯ ಉಂಟು ಅಂದರೆ ಈಗ ನನಗೆ ಒಂದು ಪ್ರಾಬ್ಲಮ್ ಆಗ್ತಾ ಉಂಟು, ಈ ಈ ಪರಿಸರದಿಂದ ಏನು ಪ್ರಾಬ್ಲಮ್ ಆಗ್ತಾ ಉಂಟು, ಇಲ್ಲರೆ ಅಂದರೆ ಅಂತ ಹೇಳಿದ್ರೆ ಒಂದು ಸಾಮಾಜಿಕ ತೊಂದರೆ ಉಂಟು, ಅದನ್ನು ಜನರಿಗೆ ಹೇಳುವಂತ ಆಗಬೇಕಂತ ನನಗೆ ಒಂದು ಮನಸ್ಸು ಹಿಂದಿಂದ. ಓಕೆ, ಈಗ ನಾನು ಈಗ ಒಂದು ನನ್ನಿ ಪರಿ ಸಾಂಗ್ ಮಾಡಿದೆ, ಅದರಿಂದ ಏನಾಗ್ತಾ ಹೇಳಿದ್ರೆ ಒಂದು ತಂಗಿ ಅಥವಾ ಮಗಳಿಗೆ ನಾವು ಎಂಥ ರೆಸ್ಪೆಕ್ಟ್ ಕೊಡಬೇಕು, ಅವಳಿಂದ ಏನನ್ನು ಕಳ್ಕೊಳ್ತೇವೆ ಅದನ್ನೆಲ್ಲ ನಾವು ಅದನ್ನು ಅದರಲ್ಲಿ ಇದು ಮಾಡಿದೆ ನಾನು ಇನ್ನೊಂದು ಮಾಡಿದೆ. ಹಾಗೆ ಈಗ ಒಂದು ಒಂದು ಹೊಂಡ ಹೊಂಡ ಒಂದು ಪದ್ಯ ಮಾಡಿದೆ, ಅದು ಸುಮಾರು ಪಾಪ್ಯವರು ಆಯಿತು ಉಡುಪಿಯಲ್ಲಿ. ಅದರಲ್ಲಿ ಅಂದರೆ ಅದರಲ್ಲಿ ನಾನು ಹೇಳಿದೆ ಒಂದು ಅಂತ ಹೇಳಿದ್ರೆ ನಾನು ಅದನ್ನು ಯಾರಿಗೆ ಹರ್ಟ್ ಮಾಡಬೇಕಂತ ನಾನೇನು ಅದನ್ನು ಮಾಡಲಿಲ್ಲ. ಸರಿ, ಆದರೆ ಅದರಲ್ಲಿ ಎಂತ ಹೇಳಿದ್ರೆ ಒಂದು ಮೆಸೇಜ್ ಕರೆಕ್ಟಾಗಿ ನೀವು ಕೇಳಬೇಕು ಅದನ್ನು. ಅದರಲ್ಲಿ ಏನಿದೆ ಹೇಳಿದ್ರೆ ಅಂದರೆ ಇದೆಲ್ಲ ಕಾಮನ್ ಆಗ್ತಾನೆ ಇರುತ್ತೆ, ಅದರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ. ಟೆನ್ಷನ್ ಮಾಡಿದ್ರೆ ಬಿ ಪಿ ರೈಸ್ ಆಗೋದು ನಮ್ಮದೇ, ಆರೋಗ್ಯ ಕೇಳೋದು ನಮ್ಮದೇ ಅಂತ. ರೋಡ್ ಬರುವಾಗ ಬರ್ತಾ ಇರ್ತದೆ, ಹೊಂಡ ಆಗ್ತಾನೆ ಇರ್ತದೆ. ಹಾಗೆ ಹಾಗೆ ಒಂದು ಸಾಂಗ್ ಮಾಡಿದೆ, ಅದು ಕೂಡ ಒಂದು ಒಳ್ಳೆ. ಹಾಗೆ ನಾನು ಒಂದೊಂದೇ ಒಂದೊಂದು ಕೊಡಬೇಕು ವಿಷಯಗಳನ್ನು ಜನರಿಗೆ ಅರ್ಥ ಮಾಡಿಸ್ಬೇಕಂತಿದ್ದೇನೆ. ಓಕೆ, ಆಮೇಲೆ ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ನೀವೆಷ್ಟೇ ಈ ಈ ಪದ್ಯಗಳನ್ನು ಮಾಡಿ, ಎಷ್ಟೇ ಭಾಷಣ ಮಾಡಿ, ಜನರಿಗೆ ಅರ್ಥ ಆಗೋದಿಲ್ಲ. ಹೇಳುವ ರೀತಿಯಲ್ಲಿ, ಹೇಳುವ ರೀತಿಯಲ್ಲಿ ಅಂದರೆ ಇಷ್ಟು ದಿನ ನಾವು ಏನು ರೀತಿಯಲ್ಲಿ ಹೇಳ್ತಾ ಇದ್ದೇವೆ, ಮ್ಯೂಸಿಕಲ್ಲಿ ಆಗಲಿ ಯಾವುದ್ರಲ್ಲಿ ಅಂದರೆ ಮರ ಕಡಿಬೇಡಿ ಹಾಗೆಲ್ಲ ಎಷ್ಟು ಸಲ ಹೇಳ್ತಿದ್ದೇವೆ, ಅದು ಜನರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಒಂದು ಒಂದು ಗೀತೆ ಈಗ ಬರ್ದೇನೆ, ಸದ್ಯಕ್ಕೆ ಬರ್ದೇನೆ, ಅದಿನ್ನು ಆಗ್ತಾ ಉಂಟು. ಓಕೆ, ಅದರಲ್ಲಿ ಅದು ಕೂಡ ಹಾಗೆ ಅದು ಆ್ಯಕ್ಚುಲಿ ಹಾಗೆ ಬರ್ತದೆ. ನಾನು ಒಂದು ಹೇಳಿದ್ರೆ ಅದರ ಜನರಿಗೆ ಒಂದು ಮನಸ್ಸಿಗೆ ಟಚ್ ಆಗಬೇಕು ಹೇಳ್ಕೊಂಡು, ಅದಕ್ಕೆ ಸ್ವಲ್ಪ ಸಿಟ್ಟಿನಲ್ಲಿ ಹೇಳ್ತಾ ಇದ್ದೆ ನಾನು. ಓಕೆ, ಬ್ಯೂಟಿಫುಲ್ ಅಲ್ಲ. ನಾವೊಂದು ವಾಟ್ ವಿಲ್ ಡೂ ಇಸ್, ನಾವೀಗ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನ ತಗೋಣ. ಬ್ರೇಕಿಂದ ಬಂದಾದ್ಮೇಲೆ ನಿಮ್ಮ ಹೊಂಡ ಹೊಂಡ ಮತ್ತೆ ಅದು ಇದು ಎರಡನ್ನೂ ಸಹಿತ ಪ್ಲೇ ಮಾಡಿ ತೋರಿಸಿ ಆಗ್ಬೋದಾ? ಆಲ್ರೈಟ್. ಸೊ ವೀಕ್ಷಕರೇ, ನಮ್ಮ ಸಿಂಪ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ನಾವೀಗ ಫಸ್ಟ್ ಒಂದು ಬ್ರೇಕ್ ಅನ್ನು ತಗೋಣ. ಬಂದ ನಂತರ ಒಂದಷ್ಟು ಮಾತು ಮತ್ತೆ ಒಂದಷ್ಟು ಹಾಡು, ಎಲ್ಲವೂ ನಿಮಗೋಸ್ಕರ. ಲೆಟ್ಸ್ ಟೇಕ್ ಅ ಬ್ರೇಕ್.